अटल बिहारी वाजपेयी यांच्या सरकारनंतर देशात सत्तेवर आलेल्या भाजपाचा आता पूर्ण पराभव झाला आहे असे केपीसीसीचे उपाध्यक्ष सुधांदास यांनी सांगितले आहे। शुक्रवारी शहरातील काँग्रेस भवनात बोलवलेल्या पत्रकार परिषदेत त्यांनी ही माहिती दिली। कर्नाटक राज्यात अस्थिरता निर्माण करणारे गृहमंत्री अमित शहा यांचे विधान हे चुकीचे असल्याचे त्यांनी सांगितले आहे। जगदीश शेट्टर यांनी स्वाभिमानाच्या मुद्द्यावरून भाजपाला डावलून काँग्रेसमध्ये प्रवेश केला असल्याचे ते म्हणाले। ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ। ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿಯಿಂದ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ 2023 ರ प्रचार के संबंधिसिदंते परिणाम बीरबहुदाद एरडु प्रमुख विषय कुरितंते मातनाडलिक्के नानु इल्लि बंदिद्दीनि। मोदलनेयदागि सन्मान्य श्री अमित शाह रवर कर्नाटक राज्य मत्तु जनते कुरितंते ತಳೆದಿರುವ ದ್ವೇಷ ಭಾವನೆ ಕುರಿತಂತೆ ಮಾತನಾಡಿದೆ ಇಷ್ಟಪಡುತ್ತೇನೆ। ಸ್ನೇಹಿತರೆ, ಆಡಳಿತದಲ್ಲಿ ರಾಜಧರ್ಮ ಪ್ರತಿಪಾದಿಸಿದ್ದ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿರವರ ಭಾರತೀಯ ಜನತಾ ಪಕ್ಷ ಈಗ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ। ಈಗ ಇರೋದು ಆಡಳಿತದ ಎಲ್ಲಾ ಹಂತದಲ್ಲೂ ದ್ವೇಷ ರಾಜಕಾರಣ ಭಯೋತ್ಪಾದನೆಯನ್ನು ಸೂತ್ರ ಮಾಡ್ಕೊಂಡಿರೋ ಗುಜರಾತ್ ಮೂಲದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಹಾಗೂ ಸನ್ಮಾನ್ಯ ಶ್ರೀ ಅಮಿತ್ ಶಾ ರವರ ಭಯೋತ್ಪಾದಕ ಜನರ ಪಕ್ಷ ದೇಶ ಹಾಗೂ ರಾಜ್ಯನ ಆಳ್ತಾ ಇದೆ। ಸ್ನೇಹಿತರೆ, ಪ್ರಸಕ್ತ ರಾಜ್ಯ ಚುನಾವಣೆಯಲ್ಲಿ ಪ್ರಾಹಶ ಸೋಲನ್ನು ಗ್ರಹಿಸಿರುವ ಅಮಿತ್ ಶಾ ರವರು ಭಯಗ್ರಸ್ತರಾಗಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತೆ ಮಾತನಾಡ್ತಾ ಇದ್ದಾರೆ। ಅದಕ್ಕೆ ಹಲವಾರು ಉದಾಹರಣೆ ಕೊಡಬಹುದು। ಮೊದಲನೆಯದಾಗಿ 3 ದಿನಗಳ ಮುಂಚೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ್ರೆ ಮತೀಯ ಗಲಭೆಗಳು ಶುರು ಆಗ್ತವೆ ಅಂತ ಭೀತಿ ವಾತಾವರಣ ಸಂದೇಶ ಕೊಟ್ಟಿದ್ದಾರೆ। ತದನಂತರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 4 ಜನ ಪಕ್ಷದ ಅಭ್ಯರ್ಥಿಗಳನ್ನ ನಿಲ್ಲಿಸಿಕೊಂಡು ಹೇಳ್ತಾ ಇದ್ದಾರೆ, ನೀವು ಕೊಡ್ತಾ ಇರೋ ಓಟ್ಗಳು ಈ ಜನರನ್ನ ಇಲ್ಲಿ ವಿಧಾನಸಭೆಗೆ ಸೇರಿಸೋದಲ್ಲ, ಬಟ್ ಕರ್ನಾಟಕನ ಮೋದಿಯವರಿಗೆ ಒಪ್ಪಿಸೋದಕ್ಕೆ ಅಂತ ಹೇಳ್ತಾ ಇದ್ದಾರೆ। ಭಾಜಪ ದ್ವೇಷಾಚಾರ ರಾಜಕಾರಣತುಂ ಭೀತಿ ನಿರ್ಮಾಣ ಕರತ ಆಹೆ। ತನ್ನಸೆ ಆದೇಶ ಒಲಂಡ್ಲ್ಯಾಸ್ ತೆ ತಪಾಸ ಯಂತ್ರಣಾ ಸೋಡುನ್ ಧಮಕವನೆಸೆ ಕಾಮ ಕರತಾತ್ ಅಸಾ ಯಾ ದರ್ಮ್ಯಾನ್ ತ್ಯಾನಿ ಆರೋಪ ದೇಖಿಲ್ ಕೆಲಾ ಆಹೆ। यावेळी केपीसीसी उपाध्यक्ष गोपाल, मोनिका, राजा सलीम, जयश्री माळगी सह अन्य उपस्थित होते। विश्वनाथ देसाई, केएनएनसीटी न्यूज, बेळगाव।